नमस्ते सो नानु कृष्णमूर्ति अंत सो ना निम्मुंदे ओंदु कथेयन्न प्रस्तुत पड़िस्तिद्देने कथे हेसरु अरसन उडुगरे रैतनोब्बन तोटदल्लिद्द सेबु मरदल्लि ओंदे ओंदु हण्णु बेळेदित्तु आत अदन्नु कोयदु इदन्नु तनगे अत्यंत प्रीतिपात्ररद यारिगादरू उडुगरेयागि नीडबेकु एंदु योचिसि तजेगळ योगक्षेमक्कागि हगलिरुळु चिंतिसुव अरसनिगे ओप्पिसलु निर्धरिसि अरसन सभेगे होद अल्लि आत सेबन्नु अरसन मुंदिरिसि दोरेये इदु बहळ विशेषवागिदे देवतेगळ कृपेयिंद ई एकैक हण्णु नन्न तोटदल्लि बेळेदिदे एंदु भाविसुत्तेने ಅಮೂಲ್ಯವಾದ ಹಣ್ಣನ್ನು ನನಗೆ ಪ್ರೀತಿಪಾತ್ರರಾದವರಿಗೆ ಅಷ್ಟೇ ಕೊಡಬೇಕು ಎಂದು ನಿರ್ಧರಿಸಿ ತಮಗೆ ಇದು ಉಡುಗೊರೆಯಾಗಿ ನೀಡಲೆಂದು ತಂದಿದ್ದೇನೆ ಸ್ವೀಕರಿಸಿ ಎಂದು ನಿವೇದಿಸಿಕೊಂಡ ಅರಸನು ಸೇಬನ್ನು ಹಿಡಿದು ನೋಡಿದಾಗ ಅದರಲ್ಲಿ ವಿಶೇಷವಿದೆ ಎಂದು ಅವನಿಗೆ ಅನಿಸಲಿಲ್ಲ ಆದರೆ ಮುಕ್ತರೈತನ ಪ್ರೀತಿಯನ್ನು ಶಂಕಿಸಬಾರದು ಎಂಬ ಕಾರಣಕ್ಕೆ ಸಂತೋಷವನ್ನು ವ್ಯಕ್ತಪಡಿಸಿ ನಿಜವಾಗಿಯೂ ಅತ್ಯಮೂಲ್ಯವಾದ ಕೊಡುಗೆಯನ್ನು ತಂದಿರುವೆ ಇದಕ್ಕಾಗಿ ನನ್ನಿಂದ ನಿನಗೆ ಏನು ಪ್ರತಿಫಲ ಬೇಕು ಕೇಳು ಎಂದು ಕೇಳಿಕೊಂಡ ರೈತ ಪ್ರತಿಫಲಕ್ಕೆ ಕೈಯೊಡ್ಡದೆ ಎಲ್ಲಾದರೂ ಉಂಟೆ ಪ್ರೀತಿಯ ಕೊಡುಗೆಗೆ ಪ್ರತಿಫಲ ಸ್ವೀಕರಿಸುವುದು ಉಚಿತವಲ್ಲ ಎಂದು ನಿರಾಕರಿಸಿದ ಬರಿಗೈನಲ್ಲಿ ರೈತನನ್ನು ಕಳಿಸಲು ಅರಸನು ಒಪ್ಪದೆ ಮಂತ್ರಿಗಳೊಂದಿಗೆ ಸಮಾಲೋಚಿಸಿದಾಗ ಮಂತ್ರಿಗಳು ಆತನು ಬರಿಕಾಲಿನಲ್ಲಿ ಇಲ್ಲಿಯವರೆಗೂ ನಡೆದುಕೊಂಡು ಬಂದಿದ್ದಾನೆ ಅವನಿಗೆ ಸವಾರಿಗೆ ಯೋಗ್ಯವಾದ ಒಳ್ಳೆಯ ಕುದುರೆ ಕೊಡಬೇಕು ಕುದುರೆ ಮೇಲೆ ಅದಕ್ಕೆ ಹೊರಲು ಸಾಧ್ಯವಾಗುವಷ್ಟು ಚಿನ್ನದ ನಾಣ್ಯಗಳನ್ನು ಮೂಟೆಯಲ್ಲಿ ಏರಿ ಕಳಿಸಬೇಕು ಇದರಿಂದ ಅವನ ಬದುಕು ಸುಖಮಯವಾಗಿರುತ್ತದೆ ಎಂದು ಹೇಳಿದರು ಹೀಗೆ ಅರಸರು ಕೊಡುಗೆಯಾಗಿ ನೀಡಿದ ಕುದುರೆಯ ಮೇಲೆ ಕುಳಿತು ರೈತ ತನ್ನ ಮನೆಯ ದಾರಿ ಹಿಡಿದ ಆತನ ಪಕ್ಕದ ಮನೆಯಲ್ಲಿದ್ದಂತಹ ಒಬ್ಬ ಶ್ರೀಮಂತ ರೈತನಿದ್ದ ಅವನು ಯಾರಿಗೂ ಕೊಳೆತ ಹಣ್ಣು ಕೂಡ ಉಚಿತವಾಗಿ ಕೊಡುವವನಲ್ಲ ಆತ ಒಳ್ಳೆಯ ಕುದುರೆಯನ್ನು ಏರಿಕೊಂಡು ಬರುತ್ತಿದ್ದ ಬಡ ರೈತನನ್ನು ಕಂಡು ಬೆರಗಾಗಿ ಅವನನ್ನು ತಡೆದು ನಿಲ್ಲಿಸಿ ನೆನ್ನೆ ತನಕ ಹೊಲ ಉಳಲು ಮುದಿ ಎತ್ತುಕೊಳ್ಳಲು ಕೂಡ ನಿನ್ನಿಂದ ಸಾಧ್ಯವಾಗುತ್ತಿರಲಿಲ್ಲ ಆದರೆ ಇಂದು ಲಕ್ಷ ಲಕ್ಷ ಬೆಲೆ ಬಾಳುವ ಕುದುರೆಯ ಮೇಲೆ ಕುಳಿತುಕೊಂಡು ಬಂದಿರುವೆ ಏನು ಸಮಾಚಾರ ಎಂದು ಕೇಳಿದ ಅದಕ್ಕೆ ರೈತ ಇದು ಪ್ರಾಮಾಣಿಕವಾಗಿ ದೊರೆತಿದೆ ನನ್ನ ತೋಟದಲ್ಲಿ ಕೆಂಪು ಬಣ್ಣದ ದೊಡ್ಡ ಸೇಬು ಆಗಿತ್ತಲ್ಲ ಅದು ಬಹಳ ಅಪೂರ್ವವಾದದ್ದು ಎಂದು ನನಗೆ ಗೊತ್ತಿತ್ತು ಹಾಗಾಗಿ ಅರಸರಿಗೆ ಉಡುಗೊರೆಯಾಗಿ ಕೊಟ್ಟೆ ಅವರು ನನಗೆ ಈ ಕುದುರೆ ಕೊಟ್ಟರು ಮತ್ತು ಬಂಗಾರದ ನಾಣ್ಯಗಳ ಮೂಟೆಯನ್ನು ಏರಿಸಿ ಕಳಿಸಿದರು ಎಂದ ಶ್ರೀಮಂತನು ತನ್ನ ತೋಟದಲ್ಲಿ ಒಂದಕ್ಕಿಂತ ಒಂದು ಹೆಚ್ಚು ಆಕರ್ಷಕವಾಗಿರುವ ಸೇಬು ಹಣ್ಣುಗಳು ಬೇಕಾದಷ್ಟಿವೆ ಒಂದು ಹಣ್ಣಿಗೆ ಒಂದು ಕುದುರೆ ಒಂದು ಮೂಟೆ ಚಿನ್ನ ಸಿಗುವುದಾದರೆ ನನ್ನ ಮನೆಯನ್ನು ಅದರಿಂದಲೇ ತುಂಬಿಸಿ ಬಿಡಬಹುದು ಎಂದು ಲೆಕ್ಕಾಚಾರ ಹಾಕಿ ಅವನು ಚಂದ ಚಂದದ ಹಣ್ಣು ಸೇಬು ಹಣ್ಣುಗಳನ್ನು ಕೊಯಿಸಿ ಗಾಡಿಯಲ್ಲಿ ತುಂಬಿ ಹೇರಿಕೊಂಡು ಅರಸನ ಸನ್ನಿಧಿಗೆ ಹೋದ ನಾನು ಬಡ ರೈತ ನನ್ನ ತೋಟದಲ್ಲಿ ಅತ್ಯಮೂಲ್ಯವಾದ ಸೇಬು ಹಣ್ಣುಗಳ ರಾಶಿ ರಾಶಿ ಬೆಳೆದಿವೆ ಇದು ಯೋಗ್ಯವಾದವರ ಬಳಿ ಸೇರಿದರೆ ತುಂಬಾ ಒಳ್ಳೆಯದು ಎಂಬ ಆಶಯದಿಂದ ಕೊಯಿಸಿ ಎಲ್ಲವನ್ನು ತಮ್ಮಲ್ಲಿ ಸಮರ್ಪಿಸಲು ತಂದಿದ್ದೇನೆ ಎಂದ ಅದಕ್ಕೆ ಅರಸ ತುಂಬಾ ಸಂತೋಷವಾಯಿತು ಈ ಹಣ್ಣುಗಳಿಗಾಗಿ ನೀನು ಯಾವ ಪ್ರತಿಫಲ ಬೇಕು ಎಂದು ಬಯಸುವೆಯೋ ಅದನ್ನು ಕೊಡಲು ವ್ಯವಸ್ಥೆ ಮಾಡುತ್ತೇನೆ ಎಂದ ಅದಕ್ಕೆ ರೈತ ನಾನು ಇದನ್ನು ತಂದಿದ್ದು ಪ್ರತಿಫಲದ ಬಯಕೆಯಿಂದ ಅಲ್ಲವೇ ಅಲ್ಲ ನನಗೆ ಏನೂ ಬೇಡ ಎಂದು ಹೇಳಿದಾಗ ಅರಸನು ಪ್ರಜೆಗಳಿಂದ ನಾವು ಯಾವ ವಸ್ತುವನ್ನು ಉಚಿತವಾಗಿ ಸ್ವೀಕರಿಸುವುದಿಲ್ಲ ಅದಕ್ಕೆ ಪ್ರತಿಫಲ ಕೊಡಲೇಬೇಕು ಎಂದು ಹೇಳಿದ ಏನು ಬೇಕೆಂದು ಕೇಳು ಕೊಡುತ್ತೇನೆ ಎಂದು ಹೇಳಿದ್ದ ಶ್ರೀಮಂತ ರೈತ ಮನಸ್ಸಿನಲ್ಲೇ ಸಂತೋಷಪಟ್ಟು ಅರಸರು ಪ್ರೀತಿಯಿಂದ ಏನು ಕೊಟ್ಟರೂ ಅದನ್ನು ತೆಗೆದುಕೊಳ್ಳುತ್ತೇನೆ ಎಂದು ಹೇಳಿದ ಗಾಡಿ ತುಂಬ ಹಣ್ಣು ತುಂಬಿರುವ ಇವನು ಬಡವನಲ್ಲ ಎಂದು ನಿರ್ಧರಿಸಿದ ಅರಸ ಆತನ ಬೆರಳುಗಳನ್ನು ಗಮನಿಸಿದ ಬೆರಳುಗಳು ಉಂಗುರವನ್ನು ಧರಿಸಿದ ಗುರುತುಗಳಿಂದ ಕಾಣುತ್ತಿದ್ದರಿಂದ ಇವನು ದುಡಿಯುವವನೂ ಅಲ್ಲ ಎಂದು ಅನಿಸಿತು ಆತ ಬಡ ರೈತ ತಂದುಕೊಟ್ಟಿದ್ದ ಸೇಬು ಹಣ್ಣನ್ನು ಒಳಗಿನಿಂದ ತರಿಸಿ ಶ್ರೀಮಂತ ರೈತನ ಕೈಲಿಟ್ಟ ಇದು ನನಗೆ ತುಂಬಾ ಸಂತೋಷದ ಪ್ರೀತಿಯ ಹಣ್ಣು ಒಬ್ಬ ಬಡ ರೈತನ ಪ್ರತಿಫಲ ಇದಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಇದನ್ನು ತೆಗೆದುಕೊಂಡು ಹೋಗು ಎಂದು ಹೇಳಿದ
ಇದನ್ನು ಕೇಳಿದ ಶ್ರೀಮಂತ ರೈತ ಪೆಚ್ಚು ಮೊರೆ ಹಾಕಿಕೊಂಡು ಮನೆ ಕಡೆ ಹೊರಟ. ಧನ್ಯವಾದಗಳು.